ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ನಾನು ಸಂಗೈ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯನವರ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ, ಕೆಮ್ಮು, ನೆಗಡಿ, ಶೀತ, ಗಂಟಲಿನ ಕಿರಿಕಿರಿ ಮಾಡ್ತಿರ್ತೀವಿ, ಇನ್ಫೆಕ್ಷನ್ ಆಗಿರ್ತೈತಿ. ಈ ನಿವಾರಣೆ ಮಕ್ಕಳು ಸಹಿತ ನಿವಾರಣೆಗೆ ಮನೆ ಮದ್ದು ಮಾಹಿತಿ ಹೇಳ್ತೀನಿ. ಮಕ್ಕಳು ಸಹಿತ ಇದನ್ನು ಮಾಡ್ಬೋದು, ಮಕ್ಕಳಿಗೂ ಕೊಡ್ಬೋದು. ಚಾಕ್ಲೇಟ್ ಥರ ಮಾಡಿ ಮಕ್ಕಳಿಗಂತೂ ಭಾಳ ಅದ್ಭುತವಾಗಿ ಕೆಲಸ ಮಾಡುತ್ತಿದ್ರು. ಮಾಡಿದ್ರು ಉಪಯೋಗ ತೊಗೊಂಡ್ರು ನನ್ನ ಕಮೆಂಟ್ ಮಾಡಿ ತಿಳಿಸ್ಬೇಕು. ಮತ್ತು ಈ ಮನೆ ಮದ್ದು ಅದ್ಭುತವಾದ ಮಾಹಿತಿ ಐತೆ. ಮತ್ತು ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ನನಗೆ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಮಾಡಿ ಹುರು ತುಂಬಕ್ಕೆ ಅಂತೇಳಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದರೆ, ನಿಮಗೆ ನೀವೇ ವೈದ್ಯರಾಗಬೇಕು, ನಿಮ್ಮ ಅಡುಗೆ ಮನೆಯೇ ನಿಮ್ಮ ಔಷಧದಲ್ಲೇ ಆಡ್ಬೇಕು ಅನ್ನೋದು ನಮ್ಮ ಆಶ್ರಮದ ಮೂಲ ಉದ್ದೇಶ. ಇದನ್ನು ಏನು ಮಾಡಬೇಕಪ್ಪ, ಬೇಕಾಗೋ ಸಾಮಾನು ಏನೇನು ಬೇಕು ಇದಕ್ಕೆ, ಸಾಮಗ್ರಿಗಳು ಇದಕ್ಕೆ. ಒಂದು ಚಾಕ್ಲೇಟ್ ಅಂತ ತಯಾರಿಬಿಟ್ಟೀವಿ ನಾವು, ಇದಕ್ಕೆ ಹೆಸರು ನಿಮ್ಗೆ ಬೇಕಾದ ಏನು ಬೇಕಾದ ಇಟ್ಕೊಳ್ಳಿ ಹೆಸರು. ಏನು ನೆಗಡಿ ಚಾಕ್ಲೇಟು, ಇಲ್ಲ ಕೆಮ್ಮಿನ ಚಾಕ್ಲೇಟ್ ಅಂತ ಇಟ್ಟೀವಿ ನಾವು, ಗಂಟ್ಲಿಗೆ ಇನ್ಫೆಕ್ಷನ್ ಚಾಕ್ಲೇಟ್ ಅಂತ ಇಟ್ಟೀವಿ. ನೀವು ಬೇಕಾದ ಬೆಲ್ಲ ಬೇಕಾಗುತ್ತೆ, 100 ಗ್ರಾಮ್ ಬೆಲ್ಲ ಬೇಕು. ಹಸಿ ಶುಂಠಿ ಅಥವಾ ರಸ ಆದರೂ 50 ಮೇಲಾದರೂ ನಡೀತೈತೆ, ಇಲ್ಲ ಶುಂಠಿ ಪೌಡರ್ ಸಿಕ್ಕರು 50 ಗ್ರಾಮ್, 25 ಗ್ರಾಮ್ ತನಕ ಹಸಿ ಶುಂಠಿ ಅನ ಶುಂಠಿ ಪೌಡರ್ ನಡೀತೈತೆ. ಹಸಿರು ಪುಡಿ 25 ಗ್ರಾಮ್, ಅಜವಾನದ ಪುಡಿ ಒಂಕಾಳು ಅಂತ ಅದು 25 ಗ್ರಾಮ್. 25 ಗ್ರಾಮ್ ಪುಡಿ ಸಿಕ್ಕರೆ 25 ಗ್ರಾಮ್ ಸಿಗಲಿಲ್ಲ, ರಸ ಸಿಕ್ತು, ಹಸಿ ಶುಂಠಿ ಸಿಕ್ತು, ಮತ್ತು ಅರಿಶಿನ ರಸ ತೆಗೆಯುವಂಥ ಹಸಿ ಶುಂಠಿ ಸಿಕ್ತು, ಹಸಿ ಅರಿಶಿನ ಸಿಕ್ತಂದ್ರು ಅದು 25 ಗ್ರಾಮ್ ಹಾಕ್ಬೇಕು. ಏನು ಇಲ್ಲಂದ್ರೆ 50 ಗ್ರಾಮ್ ಹಸಿ ಶುಂಠಿ ಪೌಡರ್ ಹಾಕ್ರಿ 50 ಗ್ರಾಮು, ಅಥವಾ 25 ಗ್ರಾಮ್ ಶುಂಠಿ ಪೌಡರ್ ಆದರೆ 25 ಗ್ರಾಮ್, ಆನಂತರ ಅರಿಶಿನ ಪುಡಿ ಆದರೆ ಅದು 25 ಗ್ರಾಮ್, ಅಜವಾನದ ಪುಡಿ ಆದರೆ, ಓಂಕಾಳು ಪುಡಿ ಆದರೆ 25 ಗ್ರಾಮ್. ಇವನ್ನೆಲ್ಲವನ್ನು ಹಾಕಿ ರೆಡಿ ಇಟ್ಕೊಂಡು ತೊಗೊಂಡು ಬೇರೆ ಎಲ್ಲ ವಸ್ತುಗಳನ್ನು ಬಿಸಿ ಮಾಡಿ ಅವನ್ನ ಆರ್ಡರ್ ಮಾಡಿ ಇಟ್ಕೋಬೇಕು. ಏನ್ರಿ ತಯಾರಿಸುವ ವಿಧಾನ ಹೆಂಗೆ ಮಾಡ್ಬೇಕಪ್ಪ ಅಂದ್ರೆ, ಪಾಕ ಬರಬೇಕು ಎಲ್ಲ ಒಂದು ಅಕ್ಕಿ ಇದು ಪಾಕ 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 ಮಾಡುವಂಗೆ ಮಾಡಿ ಇಟ್ಕೋಬೇಕು. ಅದನ್ನು ಪಾಕ ಆಗೈತಪ್ಪ ಅಂದ ತಕ್ಷಣ ಏನ್ರಿ ಇದನ್ನು ಪಾಕಕ್ಕೆ ಈ ಪೌಡರ್ ಇರ್ತಾವಲ್ಲ ಹಾಕಬೇಕು. ಏನ್ರಿ ಈ ಪೌಡರ್ ಹಾಕಿ ಪಾಕ ತಯಾರು ಮಾಡಿ ಚಾಕ್ಲೇಟ್ ಥರ ಇಟ್ಟು ಸ್ಲೈಸ್ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡು ಬರ್ತೈತಿ ಪಾಕ ಹಾಕ್ಕೊಂಡು ಪಾತ್ರೆಗೆ ತುಪ್ಪ ಹಚ್ಚಿ ತುಪ್ಪ ಹಚ್ಕೊಬಂತೀವಿ, ಎಣ್ಣೆ ಹಚ್ಬೋದು, ವಿಶೇಷ ತುಪ್ಪ ಹಚ್ಚಿಕ್ಕಂತೂ ಭಾಳ ಚೋಳ ತುಪ್ಪ ಹಚ್ಚಿ ಪ್ಲೇಟ್ಗೆ ಅಥವಾ ಇರ್ಬೇಕು ಅದಕ್ಕೆ ಹಾಕ್ಬೇಕು ಸಣ್ಣ ಕಿಲುವಾಗ ಹಾಕಿ ಅದಿ ಪಾಕ ಅಂತ ಬರ್ತಿತ್ತು ಮೊದಲು. ಇಟ್ಟು ಪೀಸ್ ಪೀಸ ಹಾಕೋಗಿ ಅಥವಾ ಇಷ್ಟಿಷ್ಟು ಗುಳಿಗೆ ಮಾಡಿರಿ, ಶೇಂಗದ ಕಾಳಷ್ಟು ಗುಳಿಗೆ ಮಾಡಿರಿ. ಏನು ರೀ ಚಕ್ರ ಅಥವಾ ಚೇಗ ಚೌಕ ಮಾಡಿದರೆ ಚಕ್ರ ಥರ ಮಾಡಿರಿ, ಮಾಡಿ ಅದನ್ನು ಅವತ್ತು ಬಾವರಿ ಕಾಳಷ್ಟು ಶೇಂಗದ ಕಾಳಷ್ಟು ಗದ್ದಗದಷ್ಟು ಮಾಡಿರಿ ನೆಡಿದಿತ್ತು. ಏನು ಶೇಂಗದ ಕಾಳಷ್ಟು ಆದರೆ ಕುರಿಕ್ಕಿ ಅಷ್ಟು ಶೇಂಗದ ಕಾಳಷ್ಟು ಆದರೆ ಭಾಳ ಚಲೋ. ಆದರೆ ಅಥವಾ ಅವ್ರಿ ಕಾಳಂಗೆ ಗುಳಿಗೆ ಮಾಡಿ ಇಟ್ಕೋಬೇಕು. ಇದನ್ನು ಸೇವನೆ ಹೆಂಗೆ ಮಾಡ್ಬೇಕಪ್ಪ ಅಂದರೆ, ನೆಗಡಿ, ಕೆಮ್ಮು, ಶೀತ, ಗಂಟಲು ಕಿರಿಕಿರಿ, ಇನ್ಫೆಕ್ಷನ್ ಆಗಿತ್ತಂದರೆ, ತೊಂದರೆ ಇತ್ತಂದರೆ ಅದನ್ನು ನೋಡಿಕೊಂಡು ದಿನಕ್ಕೆ 1-3 ಸಾರಿ, ಇದು ಹೆಚ್ಚಿಗೆ ತಪ್ಪಂದ್ರೆ 3 ಸಾರಿ ತಗೋರಿ. 3 ಗುಳಿಗೆ ಒಂದು ಬಾಯ ಹಾಕ್ಕೊಂಡು ಚಾಕ್ಲೇಟ್ ಅದು ಚಾಕ್ಲೇಟ್ ಥರ ಬಾಯ ಹಾಕ್ಕೊಳೋದು, ಚಿಪ್ಪು ಸ್ವಿಂಗ್ ಮಾಡೋದು, ಅದ್ರದ್ದು ರಸ ಒಳಗೆ ಹೋಗ್ಬೇಕದು. ಏನ್ರಿ ಚಿಪ್ಪು ಬೇಕು ಈಗ ಮಕ್ಕಳಿಗೂ ಇದು ಭಾಳ ಒಳ್ಳೆಯದು. ಮಕ್ಕಳಿಗೆ ಇದು ಕೊಟ್ಟರೆ ಭಾಳ ಪ್ರೀತಿಯಿಂದ ತಿಂತಾವು ತಿಂತಾವು. ಇವೆಲ್ಲ ಹೋಗ್ತೈತಿ, ಏನೇನು ಹೋಗ್ತೈತಿ, ಕೆಮ್ಮು ಹೋಗ್ತೈತಿ, ನೆಗಡಿ, ಶೀತ, ಗಂಟಲು ಇನ್ಫೆಕ್ಷನ್, ಗಂಟಲು ತೊಂದ್ರೆ, ಇನ್ಫೆಕ್ಷನ್ ಏನಾದ್ರು ಇದ್ದರೆ ಅದು ನಿವಾರಣೆ ಆಗುತ್ತೆ. ಏನ್ರಿ ಇದನ್ನು ಸಹಿತ ಮಕ್ಕಳಿಗೆ ಸಹಿತ ನೀಡ್ಬೋದು. ಇದು ಅದ್ಭುತವಾಗಿಂತ ಚಾಕ್ಲೇಟ್ ಥರ ಕೆಲಸ ಮಾಡುತ್ತೆ. ಮಾಡಿ ಇದ್ರ ಉಪಯೋಗ ತೊಗೊಂಡು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕಾಗಿ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ.
ಮತ್ತು ನಮ್ಮ ಆಶ್ರಮದ ಸ್ಲೋಗನ್ ಏನೈತಂದ್ರೆ, ನಿಮಗೆ ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ. ಇದು ಗಳಿಕೆ ಆಶ್ರಮ ಅಲ್ಲವಯ್ಯ, ಬಳಕೆ ಆಶ್ರಮ. ಮತ್ತು ಇಂಥದ ಮಾಹಿತಿ ತೊಗೊಂಡು ಬಿಟ್ಟೇಕಿನಿ. ಅಲ್ಲಿವರೆಗೂ ನನ್ನ ಶರಣಾರ್ಥಿಗಳು.